ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ. ಇವತ್ತು ನಾನು ನಿಮಗೆ ಹೇಗೆ ಸರಳವಾಗಿ ಮನೆಯಲ್ಲಿ ಸಿಗುವಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ನಮ್ಮ ಕೂದಲಿನ ಕಲರ್ ಚೇಂಜ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ನಿಮ್ಮದು ಬ್ಲ್ಯಾಕ್ ಇದ್ದರೆ ಅದು ಬರ್ಗಂಡಿ ಕಲರ್ ಹೇಗೆ ಕನ್ವರ್ಟ್ ಮಾಡ್ಕೊಳ್ಳೋದು, ಮತ್ತು ನಿಮ್ಮದು ಲೈಟಾಗಿ ಕಿಂಚಿದ್ರೆ ಅದನ್ನು ಹೇಗೆ ಗ್ರೇ ಕಲರ್ ಕನ್ವರ್ಟ್ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ಅದಕ್ಕೆ ಮೇನ್ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ ಅಂತ ಅಂದರೆ ಹೆನ್ನಾ ಪೌಡರ್. ಇದು ನಾನು VLCC ಕಂಪ್ನಿ ತೊಗೊಂಡಿದ್ದೀನಿ. ಮತ್ತು ಇದು ಬಂದು ಟೀ ಡಿಕಾಕ್ಷನ್. ಟೀ ಡಿಕಾಕ್ಷನ್ಗೆ ನಾನು 3 ಲವಂಗ ಹಾಕಿ ಕುದಿಸಿಟ್ಕೊಂಡಿದ್ದೀನಿ. ಸೊ ಲವಂಗ ಏನಕ್ಕೆ ಅಂದರೆ ಅದು ಗುಡ್ ಕಲರ್ ಕೊಡುತ್ತೆ, ಒಳ್ಳೆ ಕಲರ್ ಕೊಡುತ್ತೆ. ಇದು ಮೊಸರು. ಮೊಸರಿಂದ ಏನು ಉಪಯೋಗ ಅಂದರೆ ಅದು ಕಂಡೀಷ್ನಿಂಗಾಗಿ ಉಪಯೋಗಿಸ್ಬೋದು, ಮತ್ತು ಅದು ಕೂದಲನ್ನ ಸಾಫ್ಟ್ನೆಸ್ ಜಾಸ್ತಿ ಮಾಡುತ್ತೆ. ಇದು ಬಂದು ಬೀಟ್ರೋಟ್ ರಸ. ಬೀಟ್ರೋಟು ನ್ಯಾಚುರಲಿ ಅದೊಂದು ಕಲ್ಲರು, ನೀವು ಕೂದಲನ್ನ ಮೇನ್ ಕಲರ್ ಚೇಂಜ್ ಮಾಡಲಿಕ್ಕೆ ಇದೊಂದು ಯೂಸ್ ಮಾಡ್ಕೊಳ್ಳೋವಂಥದ್ದು. ಮೊಟ್ಟೆ, ಮೊಟ್ಟೆನ ನಾವು ಬಿಳಿ ಭಾಗ ಮಾತ್ರ ತೊಗೋಬೇಕು. ಯಾಕೆ ಬಿಳಿ ಭಾಗ ಅಂತ ಅಂದರೆ ಬಿಳಿ ಭಾಗದಲ್ಲಿ ಕೂದಲನ್ನ ನಮಗೆ ಶಕ್ತಿನೂ ಕೊಡುತ್ತೆ, ಶೈನಿಂಗ್ ಕೂಡ ಹಾಗೆ ಇರುತ್ತೆ. ಬಟ್ ಆದರೆ ಎಲ್ಲೋ ಭಾಗ ತೊಗೊಂಡ್ರೆ ಅದು ಫುಲ್ ಸಪ್ರೆಸ್ ಮಾಡಿಬಿಡುತ್ತೆ, ಕೂದಲನ್ನ ಫುಲ್ ಡ್ರೈ ಮಾಡುತ್ತೆ. ಮತ್ತು ಇದು ನಿಂಬೆಹಣ್ಣು. ನಿಂಬೆಹಣ್ಣು ಯಾಕೆ ತೊಗೊಂಡಿದ್ದೀನಿ ಅಂದರೆ ನಿಂಬೆಹಣ್ಣಲ್ಲಿ ವಿಟಮಿನ್ ಸಿ ಇರುತ್ತೆ ಯಥೇಚ್ಛವಾಗಿ. ಮತ್ತು ಈ ನಿಂಬೆಹಣ್ಣಲ್ಲಿ ತಲೆಯಲ್ಲಿ ಇರುವ ಡ್ಯಾಂಡ್ರಫ್ ಕಡಿಮೆ ಮಾಡುತ್ತೆ, ಮೋರ್ ಓವರ್ ಸ್ಕಲ್ಪ್ನ ಇಚ್ಚಿಂಗ್ನೆಸ್ ತುಂಬ ಕಡಿಮೆ ಮಾಡುತ್ತೆ. ಮತ್ತು ಒಂದು 2 ಟೇಬಲ್ ಸ್ಪೂನ್ ಆಫ್ ಪ್ಯಾರಚೂಟ್ ಕೊಕೊನೆಟ್ ಆಯಿಲ್. ನಿಮ್ಗೆ ಯಾವ್ದು ಮನೆಯಲ್ಲಿ ಸಿಗುತ್ತೋ ಆ ಕೊಕೊನೆಟ್ ಆಯಿಲ್ನ ಯೂಸ್ ಮಾಡ್ಕೊಳ್ಳಿ. ಈಗ ನಾನೊಂದು ಮೊಟ್ಟೆ ಒಡೆದು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಫೋಕ್ ಸ್ಪೂನಲ್ಲಿ ಸ್ವಲ್ಪ ಬೀಟ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನನ್ನ ಕೂದಲು ತುಂಬ ಚಿಕ್ಕದು, ಒಂದು 2-4 ಟೇಬಲ್ ಸ್ಪೂನ್ ಆದರೆ ಸಾಕು ನನಗೆ. ಮೊಸರಾಗ್ತಾಯಿದ್ದೀನಿ. ಮೊಸರು ಇದು ತುಂಬ ಕಂಡೀಷ್ನಿಂಗ್ ಆಗಿರುತ್ತೆ, ಎಷ್ಟೋ ಜನ ಗೊತ್ತಿರಲ್ಲ ಇನ್ನೂ ಹೇಗೆ ಅಪ್ಲೈ ಮಾಡಬೇಕು ಅಂತ ಕೂಡ. ಅವ್ರೇನು ಮಾಡ್ತಾರೆ, ಡೈರೆಕ್ಟ್ ಎಣ್ಣ ತರ್ತಾರೆ, ಏನನ್ನ ಹಾಗೇ ತಲೆಗೆ ನೀರು ಹಾಕಿ ಕಲಸಿ ಹಾಗೆ ಕಲಸಿಟ್ಬಿಡ್ತಾರೆ. ಇಟ್ ಈಸ್ ದ ನಾಟ್ ದ ರೈಟ್ ವೇ ಟು ಯೂಸ್ ಹೆಣ್ಣ. ಏನಾಗ್ಬಿಡುತ್ತೆ, ಹೆಣ್ಣ ಕಲರ್ ಕೊಡುತ್ತೆ, ಅದ್ರ ಜೊತೆಗೆ ಕೂದಲನ್ನ ಡ್ರೈ ಕೂಡ ಮಾಡಿಬಿಡುತ್ತೆ. ಈಗ ಒಂದು 1/2 ಕಪ್ಪಷ್ಟು ಬೀಟ್ರೋಟ್ ರಸ. ಮತ್ತು ನಿಂಬೆಹಣ್ಣು. ನಿಮ್ಮ ಕೂದಲು ಹೇಗಿದೆ, ತುಂಬ ನಿಮ್ಮದು ಉದ್ದ ಇದೆ ಅಂದರೆ ಒಂದು ಫುಲ್ ಹಾಕ್ಕೊಳ್ಳಿ. ನನ್ನದು ತುಂಬ ಚಿಕ್ಕದಿದೆ ಕೂದಲು, ಸೊ ಸಾಕು ಒಂದು 1/2 ಹೋಳು ನಿಂಬೆಹಣ್ಣು. ಮೊಟ್ಟೆ ನಿಮ್ಮ ಕೂದಲಿನ ಸ್ಟ್ರೆಂತನ್ನು ಜಾಸ್ತಿ ಮಾಡುತ್ತೆ. ಸೊ ಇದು ಬಂದು ಟೀ ಡಿಕಾಕ್ಷನ್. ಹೀಗೆ ನಾನು ಲವಂಗ ಹಾಕಿದ್ದೀನಿ, ಕಲರ್ ಚೆನ್ನಾಗಿ ಬರುತ್ತೆ ಅಂತ. ಈಗ ನಾನು ಪ್ಯಾರಚೂಟ್ ಕೊಕೊನೆಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸಾಕು, ನನ್ನ ಅನಿಸಿಕೆ ಸಾಕು ಅಂತ. ಇದನ್ನೆಲ್ಲ ಕಲಸಿ ನೀವು ಸುಮಾರು ರಾತ್ರಿ 8-8:30 ಕಲಸಿಟ್ಟರೆ ಬೆಳಗಿನ ಜಾವ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆದರೆ ಮೊಟ್ಟೆ ಹಾಕಿದ್ರೆ ನೈಟ್ ಹೊತ್ತಿಟ್ಟರೆ ಸ್ಮೆಲ್ ಬರುತ್ತೆ. ಸೊ ನೀವು ಮೊಟ್ಟೆ ಹಾಕ್ದೇ ಕಲಸಿಟ್ಬಿಡಿ, ಅರ್ಲಿ ಮಾರ್ನಿಂಗ್ ಹಾಕ್ಕೊಳ್ಳಿ. ಇಲ್ಲ ನೀವು ಬೆಳಿಗ್ಗೆ ಕಲಿಸ್ತೀನಿ ಅಂತಂದರೆ ಇದು ಕಲಸಿ ಒಂದು ಮಿನಿಮಮ್ 2 ಅವರ್ ನೆನೆಯಬೇಕು. ನೆನೆದ ಮೇಲೆ ನೀವು ತಲೆಗೆ ಹಾಕ್ಕೋಬೋದು. ಇದನ್ನು ಟ್ರೈ ಮಾಡಿ ನೋಡಿ. ನಿಮಗೆ ಪಕ್ಕಾ ಬರ್ಗಂಡಿ ಕಲರ್ ಬೇಕು ಅಂದರೆ ಆಲ್ಮೋಸ್ಟ್ ನೀವು 3-4 ಟೈಮ್ಸ್ ಯೂಸ್ ಮಾಡೋಷ್ಟರಲ್ಲಿ ನಿಮಗೆ ಪಕ್ಕಾ ಬರ್ಗಂಡಿ ಕಲರ್ ಬಂದಿರುತ್ತೆ. ಅಂದರೆ ಹೇಳ್ತಾರಲ್ಲ ನೇರಳೆ ಹಣ್ಣಿನ ಕಲರು, ಆ ಕಲರ್ ತುಂಬ ಚೆನ್ನಾಗಿ ಬಂದಿರುತ್ತೆ. ನೀವು ವೈಟ್ ಹೇರ್ ಇರೋರು ಕೂಡ ಇದನ್ನು ಗ್ರೇ ಕಲರ್ ಹೇರ್ ಕನ್ವರ್ಟ್ ಮಾಡ್ಕೊಬೋದು. ಓಕೆ, ನಿಮಗೆ ಈಗ ನಾನು ಮಾಡಿಕೊಟ್ಟಿದ್ದು ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಬಟನ್ ಹಿಟ್ ಮಾಡಿ. ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂತ ಆದರೆ ಕಾಮೆಂಟ್ ಸೆಕ್ಷನಲ್ಲಿ ತೋರಿಸಿ. ನಾನು ಏನೇನು ಇಂಗ್ರೀಡಿಯೆಂಟ್ ಯೂಸ್ ಮಾಡಿದ್ದೀನಿ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಕೆಳಗಡೆ ಇದೆ, ದಯವಿಟ್ಟು ನೋಡಿ. ಥ್ಯಾಂಕ್ ಯು. ಮತ್ತು ನಿಮ್ಗೆ ಏನಾದರೂ ನನ್ನ ಕೈಲಿ ಮಾಡಿಸ್ಬೇಕು, ನಿಮ್ಗೆ ಗೊತ್ತಿಲ್ಲ, ಅದನ್ನು ಮಾಡಿ ತೋರಿಸಿ ಅಂತ ಇದ್ದರೆ ದಯವಿಟ್ಟು ನನಗೆ ಕಾಮೆಂಟ್ ಬಾಕ್ಸ್ ಸೆಕ್ಷನಲ್ಲಿ ಹಾಕಿರಿ, ನಾನು ಅದನ್ನು ನೆಕ್ಸ್ಟ್ ಮಾಡಿ ತೋರಿಸ್ತೀನಿ.
ಏನಾದರೂ ಡೌಟ್ ಇದ್ದರೆ ಮೆಸೇಜ್ ಮಾಡಿ, ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಥ್ಯಾಂಕ್ ಯು.